मुख्यमंत्री बोम्मायी तवर क्षेत्र हावेरिया अत्यधिक अति प्रमुख क्षेत्र हानगल क्षेत्र यार तेके बीलते प्रश्न के उत्तर निम्न इवती पवर टीवी कॉल ओटमी एरने क्षेत्र मतदान कूड़ा अंत्य आगे पवर टीवी चुनाव पूर्व समीक्षे क्षेत्र दिंदलू कूड़ा भारी जनस्पंदने कॉल ओटमी कार्यक्रम के मध्यान दिंदलू नॉन स्टॉप आगमिसता इवत्तु मध्यान हानगल असेंबली क्षेत्र चुनाव पूर्व समीक्षे पवर टीवी इलेक्शन सेंटर नडीता हानगल असेंबली क्षेत्र पक्ष जय गलिसुत्ते यारिगे अति हेच्चु मत ई क्षेत्र बिद्दिदे ಯಾವ ರೀತಿಯಲ್ಲಿದೆ ಈ ಕ್ಷೇತ್ರದ ಟ್ರೆಂಡ್ ಪಕ್ಷಗಳ ಬಲಾಬಲ ಹೇಗಿದೆ ಹಾನಗಲ್ ಚುನಾವಣಾ ರಣಾಂಗಣದಲ್ಲಿ ಗೆದ್ದು ಬರೋ ರಣಕಲಿ ಯಾರು ಅನ್ನೋ ಪ್ರಶ್ನೆಗೆ ಪವರ್ ಟಿವಿ ಉತ್ತರವನ್ನ ಕಂಡುಕೊಂಡಿದೆ ಹಾನಗಲ್ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಪವರ್ ಟಿವಿಗೆ ನಾನ್ ಸ್ಟಾಪ್ ಕರೆಗಳು ಬರ್ತವೆ ಹಾನಗಲ್ ಕ್ಷೇತ್ರದಿಂದ ಮಧ್ಯಾಹ್ನದಿಂದ ಸುಮಾರು ಸಾವಿರಾರು ಕರೆಗಳು ಬರುತ್ತೆ ಆ ಕ್ಷೇತ್ರದ ಮತದಾರರಿಂದ ತಮ್ಮ ನೆಚ್ಚಿನ ಪಕ್ಷಗಳ ಪರವಾಗಿ ಮತದಾರರು ಬಿರುಸಿನಿಂದ ಮತದಾನ ಮಾಡಿದ್ದಾರೆ ಹಾವೇರಿ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಗಮನ ಸೆಳೆದಿರುವಂತ ಕ್ಷೇತ್ರ ಹಾನಗಲ್ ಕ್ಷೇತ್ರ ಸಿಎಂ ಬಸವರಾಜ ಬೊಮ್ಮಾಯಿ ಸಂಸದ ಶಿವಕುಮಾರ್ ಉದಾಸಿ ಅವರಿಗೆ ಇದು ತವರು ಕ್ಷೇತ್ರ ಹಾಗಾದ್ರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಇಲ್ಲಿನ ಒಂದು ಅತಿದೊಡ್ಡ ಪ್ರಶ್ನೆ ಅತಿದೊಡ್ಡ ಕುತೂಹಲ ಕಾಂಗ್ರೆಸ್ ನಿಂದ ಹಾಲಿ ಶಾಸಕ ಶ್ರೀನಿವಾಸ ಮಾನೆ ಮತ್ತೆ ಕಣಕ್ಕಿಳಿಯೋದು ಬಹುತೇಕ ಖಚಿತ ಆಗಿದೆ ಆದರೆ ಬಿಜೆಪಿ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿದೆ ಈ ವಿಧಾನಸಭಾ ಕ್ಷೇತ್ರ ಹಾನಗಲ್ ಕ್ಷೇತ್ರದಿಂದ ಹಾಗಾದ್ರೆ ಒಟ್ಟು ಎಷ್ಟು ಮತದಾರರು ಕರೆ ಮಾಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ಸುಮಾರು 10,958 ಮತಗಳು ಇವತ್ತು ಹಾನಗಲ್ ಕ್ಷೇತ್ರದ ಪರವಾಗಿ ಚಲಾವಣೆ ಆಗಿದೆ ಅದರಲ್ಲಿ 10,438 ಪುರುಷ ಮತದಾರರು 520 ಮಹಿಳಾ ಮತದಾರರು ಇವರಲ್ಲಿ ಇತರರಿಗೆ 206 ಓಟುಗಳನ್ನು ಹಾಕಿದ್ದಾರೆ ಹಾನಗಲ್ ಮತದಾರರು ಆದರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ 10,458 ಮತಗಳಲ್ಲಿ 6,032 ಮತಗಳನ್ನು ಪಡೆದುಕೊಂಡಿದೆ ಪುರುಷರಿಂದ 5,792 ಮಹಿಳೆಯರು 240 ಮತವನ್ನು ಬಿಜೆಪಿ ಪರ ಚಲಾಯಿಸಿದ್ರೆ ಜಾತ್ಯಾತೀತ ಜನತಾದಳ 1,676 ಮತಗಳನ್ನು ಪಡೆದುಕೊಂಡಿದೆ 1,566 ಪುರುಷರು 110 ಮಹಿಳೆಯರು ಮತದಾನವನ್ನು ಜೆಡಿಎಸ್ ಪರವಾಗಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಸಿಟ್ಟಿಂಗ್ ಎಂಎಲ್ಎ ಇರುವಂತ ಪಕ್ಷ 3,044 ಮತಗಳನ್ನು ಪಡೆದುಕೊಂಡಿದೆ 2,882 ಪುರುಷ ಮತಗಳು 162 ಮಹಿಳಾ ಮತಗಳು ಕಾಂಗ್ರೆಸ್ ಪರವಾಗಿ ಚಲಾವಣೆಯಾಗಿದೆ ಹಾಗಾದ್ರೆ ಒಟ್ಟು ಈ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋ ಸಾಧ್ಯತೆ ಇದೆ ಹಾನಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಒಟ್ಟು 28% ಮತಗಳು ದಾಖಲಾಗಿದ್ರೆ ಬಿಜೆಪಿ ಅತ್ಯಧಿಕ ಓಟ್ ಶೇರ್ ಪಡೀತಾ ಇದೆ 55% ಜಾತ್ಯಾತೀತ ಜನತಾದಳ 15% ಓಟ್ ಶೇರ್ ಅನ್ನು ಇಲ್ಲಿ ಪಡೀತಾ ಇದೆ ಹಾನಗಲ್ ಕ್ಷೇತ್ರದಲ್ಲಿ ಇತರೆ ಪಕ್ಷಗಳು ಆಮ್ ಆದ್ಮಿ ಪ್ರಜಾಕೀಯ ಅಂಡ್ ಸೋ ಆನ್ ಈ ಪಕ್ಷಗಳು 2% ಮತಗಳನ್ನು ಪಡೆಯುವ ಸಾಧ್ಯತೆ ಇದೆ ಸೋ ಈಗಿನ ಟ್ರೆಂಡ್ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇದು ನೇರ ಸ್ಪರ್ಧೆ ಹಾನಗಲ್ನಲ್ಲಿ ಸದ್ಯ ಭಾರತೀಯ ಜನತಾ ಪಕ್ಷ ಮೇಲುಗೈ ಸಾಧಿಸಿದೆ ಆದರೆ ಜಾತ್ಯಾತೀತ ಜನತಾದಳ ಜೆಡಿಎಸ್ ಇಲ್ಲಿ ನೀರಸ ಪ್ರದರ್ಶನವನ್ನು ಪ್ರದರ್ಶನ ಮಾಡಿದೆ ಸೋ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇವತ್ತಿನ ಎರಡನೇ ಫಲಿತಾಂಶ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಹಾನಗಲ್ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದ್ಯದ ಟ್ರೆಂಡ್ ಪ್ರಕಾರವಾಗಿ ಜಯ ಭೇರಿಯನ್ನ ಬಾರಿಸುತ್ತೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತಿನ ಈ ಎರಡನೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಪಕ್ಷದಿಂದ 2,988 ಮತಗಳ ಅಂತರದಿಂದ ಬಿಜೆಪಿ ಮುಂದಿದೆ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಟ್ರೆಂಡ್ ಅನ್ನು ಗಮನಿಸಿದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರಾನೇರ ಪೈಪೋಟಿ ಇದೆ ನೇರಾನೇರ ಫೈಟ್ ಇದೆ ನೆಕ್ ಟು ನೆಕ್ ಫೈಟ್ ಇದೆ ಮಹಾಕದನದಲ್ಲಿ ಹಾನಗಲ್ನಲ್ಲಿ ಬಿಜೆಪಿಗೆ ಸದ್ಯಕ್ಕೆ ಸ್ಪಷ್ಟ ಮುನ್ನಡೆ ಸಿಗ್ತಾ ಇದೆ ಒಂದ್ ರೀತಿಯಲ್ಲಿ ಬಹಳ ರೋಚಕ ಫೈಟ್ ಇದು ಇತ್ತೀಚೆಗೆ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ ಶ್ರೀನಿವಾಸ ಮಾನೆ ಇಲ್ಲಿನ ಎಂಎಲ್ಎ ಆಗಿ ಹೊರ ಹೋಗ್ತಾರೆ ಆದ್ರೆ ಈ ಬಾರಿ ಕಾಂಗ್ರೆಸ್ ಆ ಕ್ಷೇತ್ರವನ್ನ ಉಳಿಸಿಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣಗಳು ಒಂದು ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಅವರ ತವರು ಕ್ಷೇತ್ರ ಉಪಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ನ ಕೈ ಹಿಡಿದಿದ್ರು ಹಾನಗಲ್ನ ಮತದಾರರು ಸಿಎಂ ಉದಾಸಿ ನಿಧನದಿಂದ ಆ ಕ್ಷೇತ್ರ ತೆರವಾಗಿತ್ತು ಅಲ್ಲಿ ಬಿಜೆಪಿಗೆ ಮುಖಭಂಗ ಆಗಿತ್ತು ಮುಖ್ಯಮಂತ್ರಿಗಳ ತವರಲ್ಲೇ ಸೋತ್ರು ಅನ್ನುವಂಥ ಅಣೆಪಟ್ಟಿ ಬಿದ್ದಿತ್ತು ಆದರೆ ಈಗ ಮತ್ತೆ ಬಿಜೆಪಿಯ ಪರ ಒಲವನ್ನು ತೋರಿಸಿದ್ದಾರೆ ಮತದಾರರು ಹಾನಗಲ್ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಜಯ ಗಳಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಸೋ ಇನ್ನು ಓಟ್ ಶೇರ್ ಅನ್ನು ಗಮನಿಸ್ತಾ ಹೋದಾಗ ಇಲ್ಲಿ ಬಿಜೆಪಿ ಅತ್ಯಧಿಕ ಓಟುಗಳನ್ನು ಪಡೆದುಕೊಳ್ತಾ ಇದೆ ಸುಮಾರು 55% ಓಟುಗಳನ್ನು ಬಿಜೆಪಿ ಪಡೆದುಕೊಂಡ್ರೆ ಕಾಂಗ್ರೆಸ್ ಕೇವಲ 28% ಪಡೀತಾ ಇದೆ
ಇಲ್ಲಿ ಜೆ ಡಿ ಎಸ್ 15% ಅನ್ನು ಪಡೆದುಕೊಳ್ತಾ ಇದೆ. ಸೊ ಮುಖ್ಯಮಂತ್ರಿಗಳ ಪ್ರತಿಷ್ಠೆಯ ಕಣ ಇದು. ಈ ಕ್ಷೇತ್ರದಲ್ಲಿ ಚಲಾವಣೆಯಾಗಿರುವ ಒಟ್ಟು ಮತಗಳು 10,958, ಅದರಲ್ಲಿ 6,032 ಮತಗಳನ್ನು ಪಡೆಯೋದ್ರ ಮುಖಾಂತರ ಬಿಜೆಪಿ 55% ಪಡೆದಿದ್ರೆ, ಕಾಂಗ್ರೆಸ್ ಸರಿಸುಮಾರು 3,044 ಮತಗಳನ್ನು ಪಡೆದು 28% ಪಡ್ಕೊಂಡಿದೆ. ಜೆ ಡಿ ಎಸ್ 1,676 ಮತಗಳನ್ನು ಪಡೆಯುವ ಮುಖಾಂತರ 15% ಅನ್ನು ಪಡ್ಕೊಂಡಿದೆ. ಸೊ ಇಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಏನು ಬಹಳ ದೊಡ್ಡ ಡಿಫರೆನ್ಸ್ ಇಲ್ಲ, ಆದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಒಂದು ದೊಡ್ಡ ಡಿಸ್ಟೆನ್ಸ್ ಇದೆ. ಸುಮಾರು 2,988 ಮತಗಳ ಅಂತರದಲ್ಲಿ ಬಿ ಜೆ ಪಿ ಇಲ್ಲಿ ಮುನ್ನಡೆಯಲ್ಲಿದೆ. ಸೊ ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ರೆ ಹಾನಗಲ್ ಕ್ಷೇತ್ರವನ್ನು ಮತ್ತೆ ಮರಳಿ ಬಿ ಜೆ ಪಿ ಪಡೆಯೋದು ಖಚಿತ ಅಂತ ಹೇಳಲಾಗ್ತದೆ. ಇತರೆ ಇಲ್ಲಿ ಯಾವುದೇ ಡಿಫ್ರೆನ್ಸನ್ನು ಮಾಡೋದಿಲ್ಲ. ಸೋಲು ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸೋದಕ್ಕೆ ಸಾಧ್ಯ ಆಗೋದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದಿಂದ. ಇನ್ನು ಈ ಕ್ಷೇತ್ರದಲ್ಲಿ ಏನಾದರೂ ಅನಿರೀಕ್ಷಿತ ಬದಲಾವಣೆಗಳು ಬೆಳವಣಿಗೆಗಳು ಕಂಡು ಬಂದರೆ, ಅಂದರೆ ಬಿ ಜೆ ಪಿಯಿಂದ ಈಗಾಗಲೇ ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಅವರಲ್ಲಿ ಯಾರಾದರೂ ಬಂಡಾಯ ಇದ್ದರೆ ಅಥವಾ ಕಾಂಗ್ರೆಸ್ನಲ್ಲಿ ಬಂಡಾಯ ಇದ್ದರೆ ಇಲ್ಲಿ ಓಟ್ ಶೇರ್ಗಳ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಆದರೆ ಸದ್ಯದ ಟ್ರೆಂಡನ್ನು ಗಮನಿಸ್ತಾ ಇದ್ರೆ ಬಿ ಜೆ ಪಿ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ಪಡೆದುಕೊಳ್ತಾ ಇದೆ. ಸೊ ಇದು ಇವತ್ತಿನ ಹಾನಗಲ್ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ. ಈ ಕ್ಷೇತ್ರದ ಆಗು ಹೋಗುಗಳು ಏನು, ಬಿ ಜೆ ಪಿ ಯಾಕೆ ಇಲ್ಲಿ ಮುನ್ನಡೆಯಲ್ಲಿ ಬಂದಿದೆ, ಕಾಂಗ್ರೆಸ್ ಯಾಕೆ ಸೋಲ್ತಾ ಇದೆ, ಈ ಎಲ್ಲ ಅನಾಲಿಸಿಸನ್ನು ಮತ್ತೊಮ್ಮೆ ನಿಮಗೆ ನಿಮ್ಮ ಪವರ್ ಟಿವಿ ನೀಡುತ್ತೆ.